ನಮಸ್ಕಾರ ಸ್ನೇಹಿತರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋಗಳಿಗೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೂ ನಾವು ಹಾಕುವ ಹೊಸ ಹೊಸ ವಿಡಿಯೋಸ್ನ ನೀವು ಮೊದಲು ನೋಡಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಸುಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೌದು ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ಶಿವ ಉಪ್ಪರ್ ಅವರ ಹೆಸರು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಯಾರಪ್ಪ ಇವರು ಶಿವ ಉಪ್ಪರ್ ಅಂತೀರಾ? ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಗೋಗೋಸ್ಕರ. ಹೌದು ಸ್ನೇಹಿತರೆ, ಇವರಿಗೆ ಚಿಕ್ಕ ವಯಸ್ಸಿನಿಂದ ಗೋ ರಕ್ಷಣೆ ಮತ್ತು ಗೋವು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಮತ್ತು ಒಂದು ವೇಳೆ ಇವಾಗ ಗೋ ರಕ್ಷಣೆಗೋಸ್ಕರ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅದು ಸ್ನೇಹಿತರೆ, ಇವರ ಸಾವಿನ ರಹಸ್ಯವನ್ನು ಕಂಡುಹಿಡಿಯುವಂಥ ಅದೆಷ್ಟೋ ಅಧಿಕಾರಿಗಳು ಬಂದರು. ಆದರೆ ಈ ಸಾವಿನ ಹಿಂದಿನ ರಹಸ್ಯವನ್ನು ಇದುವರೆಗೂ ಕೂಡ ಯಾರೂ ಕೂಡ ಬಯಲು ಮಾಡ್ತಾ ಇಲ್ಲ. ಇದನ್ನು ನೋಡಿದ ತನ್ನ ತಂದೆ ತಾಯಿಗಳಿಗೆ ಅವರ ಗೋಳು ಮುಗಿಲುಮೆಟ್ಟಿದೆ. ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಜನತೆಯವರು ಕೂಡ ಶಿವ ಉಪ್ಪರ್ ಅವರ ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಅಂತ ತುಂಬಾ ಗೋರೆಗರಿತಾ ಇದ್ದಾರೆ. ಈ ವೇಳೆಯಲ್ಲಿ ಹಲವಾರು ಜನರು ಗೋರನ್ನ ಸಾಗಿಸ್ತಾ ಇದ್ದಾರಂತೆ. ಆ ಸಾಗಣೆ ಮಾಡ್ತಾ ಇರುವ ಗೋಗಳನ್ನು ನಮ್ಮ ಕರ್ನಾಟಕ ಜನತೆ, ಕರ್ನಾಟಕ ವೇದಿಕೆಯ ಸಂಘಗಳು ಏನಿದ್ದಾವೆ ಅವರೆಲ್ಲ ತಡೆಗಟ್ಟಿ ಆ ಗೋಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಮತ್ತು ರಕ್ಷಣೆ ಮಾಡಿದ ಸಮಯದಲ್ಲಿ ಶಿವ ಉಪ್ಪರ್ ಅವರ ಹೆಸರನ್ನು ನೆನೆದು ಅವರ ಆತ್ಮಕ್ಕೆ ಶಾಂತಿ ಕೋರ್ತಿದ್ದಾರೆ. ಇಷ್ಟೇ ಅಲ್ಲದೆ ಅವರ ತಂದೆ ತಾಯಿ ಹೇಳ್ತಾ ಇರೋದು ಒಂದೇ ಪ್ರಶ್ನೆ, ನನ್ನ ಮಗ ಯಾವತ್ತೂ ಕೂಡ ಹೇಳಿಯಲ್ಲ, ಅವನು ಯಾವತ್ತೂ ಕೂಡ ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಮಗನೇ ಅಲ್ಲ, ಅದಕ್ಕೆ ಅವನನ್ನು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿದ್ರೆ ಸ್ನೇಹಿತರೆ, ಶಿವ ಉಪ್ಪರ್ ಅವ್ರನ್ನ ಕೊಲೆ ಮಾಡಲಾಯ್ತಾ, ಅಥವಾ ಅವರ ನೋವನ್ನು ತಡೆಯಲಾರದೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ? ಅದೇ ಕಟ್ಟಕಡ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಆದರೆ ಇಲ್ಲಿವರೆಗೂ ನಮ್ಮ ಕರ್ನಾಟಕ ಜನ ಹೇಳ್ತಾ ಇರೋದು ಅವರನ್ನು ಕೊಲೆ ಮಾಡಿದ್ದಾರೆ ಅಂತ. ಹಾಗಾಗಿದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಾನು ನಮ್ಮ ಚಾನಲ್ನಿಂದ ಕೇಳ್ಕೊಳ್ಳೋದು ಇದೊಂದೇ, ಶಿವ ಉಪ್ಪರ್ ಅವರ ಸಾವಿನ ರಹಸ್ಯ ತಿಳಿದುಕೊಳ್ಳಬೇಕು, ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಪ್ರಕಾರ ಶಿವ ಉಪ್ಪರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಅವರನ್ನು ಕೊಲೆ ಮಾಡಲಾಯ್ತಾ? ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಶಿವ ಉಪ್ಪರ್.